ಎಷ್ಟು ವರ್ಷ ಆಯ್ತಮ್ಮ? ಒಂದೂವರೆ ವರ್ಷ ಆಯ್ತು ಮೇಡಮ್. ಗೌರ್ಮೆಂಟ್ ಕೆಲಸ ಅಂತ ಸುಳ್ಳು ಹೇಳಿ ಮದ್ವೆ ಆಗಿದ್ದಾರೆ. ಗೌರ್ಮೆಂಟ್ ಕೆಲಸ ಅಲ್ಲ, ಗಾರ್ಮೆಂಟ್ಸ್ ಕೆಲಸ ಅಂತ ಹೇಳಿದ್ದು ನೀವು ನೆಟ್ಟು ಕೇಳಿಸ್ಕೊಂಡಿಲ್ಲ. ಒಂದ ಪಂಗುಟಿ ಮಾತ್ ಮಾತಾಡು. ಸಂಸ್ಕೃತಿ ಸಾರಿ ಮಾವ. ನೋಡಿ, ಇವ್ರು ಖರ್ಚು ಮಾಡಿ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ನಮ್ ಕಡೆ ಒಂದು ಫೋಟೋನು ನೆಟ್ಟಕ್ ತೆಗೆಯಕ್ ಬಿಟ್ಟಿಲ್ಲ. ಓ, ನೀವೇನ್ ಕಡಿಮೆನಾ? ಹೆಣ್ಣು ನೋಡಕ್ ಬಂದಾಗ ರಾಂಗ್ ಲೊಕೇಶನ್ ಕಳಿಸ್ಬಿಟ್ಟು ಹೆಂಗೆಲ್ಲ ಆಟಾಡ್ಸಿದ್ರಿ? ಪ್ರೀ ವೆಡ್ಡಿಂಗ್ ಶೂಟ್ ಗೆ ಕುಡ್ಕೊ ಬಂದಿದ್ದಾನೆ. ನನ್ನ ಮಗ ಕುಡಿತಾನೆ ಅಂತ ಗೊತ್ತಾಯ್ತು ತಾನೆ, ಯಾಕೆ ಮದ್ವೆ ಆದ್ರೆ? ನಿನ್ಗೆ ಏನೋ ದೊಡ್ಡ ರೋಗ ಇದೆ ಅಂದಿದ್ದ, ಬೇಗ ನಿಗ್ರಿಕೊಂಡ್ಬಿಡ್ತೀಯ, ಅತ್ತೆ ಕಂಡ ಇರಲ್ಲ ಅನ್ನೋ ಭರವಸೆ ಮೇಲೆ ಮದ್ವೆ ಆದ. ಸರಿ ಇರಲ್ಲ ನೋಡು. ಹೌದಾ ಮೇಡಮ್? ಮಾತೆತ್ತಿದ್ರೆ ಸಾಕು, 100 ವಯಸ್ಸಳ ಮಹಿಳಾ ಸಮಾಜ 498 ಕೇಸು ಅಂತೆಲ್ಲ ಎದುರಿಸ್ತಾಳೆ. ಸುಳ್ಳು ಮೇಡಮ್. ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಆ ದೇವ್ರು ನನ್ನ ಪ್ರಾಣನ ಕಿತ್ಕೊಬಿಡ್ಲಿ ಬಿಡು. ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಆ ದೇವ್ರು ನನ್ನ ಅರ್ಶನ ಕುಂಕುಮನ ಕಿತ್ಕೊಬಿಡ್ಲಿ ಬಿಡು. ಓ ಬಿಡು. ಹಾ ಮೇಡಮ್, ನನ್ನ ಬರ್ತ್ಡೇ ದಿನ ನನಗೆ ಫಸ್ಟ್ ಗಣೆ, ಅದಕ್ಕೆ ಮದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡೋದು. ನಿಮ್ಗೆ ಯಾರಾದ್ರೂ ವೈಫ್ ಡೇ ಅಂತ ಮಾಡಿದಾನ? ಇಲ್ಲ ಕಣೆ, ನಾನಲ್ಲ ಅವಳೇ. ಮೊದ್ಲು ಅಲ್ಲೇ ತಿನ್ನಿಸ್ತಿ ಅಂತ ಗೊತ್ತಿತ್ತು. ನಾನ್ ಬರ್ತಾಡಿದ್ರೆ ನೆಮ್ಮದಿ ಇಲ್ಲ, ನಾನ್ ಸತ್ತೋಯ್ತೀನಿ, ನಾನ್ ಸತ್ತೋಯ್ತೀನಿ. ನಾನ್ ಸತ್ತೋಯ್ತೀನಿ ಬಿಡ, ನಾನ್ ಬರ್ತೀನಲ್ಲ ಬಿಡ, ಅದು ನನ್ನ ಫೇವರೇಟ್ ಸೀರೆ. ಬೇರೆ ಸೀರೆ ತಗೊಳ್ರಿ. ಸರ್, ನೀವು ಮಾತಾಡ್ಲೇ ಇಲ್ಲ. ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಮೇಡಮ್. ಸರ್, ನಿಮಗ್ ಮದ್ವೆ ಆಗಿದ್ಯಾ? ಆಗಿತ್ತು ಮೇಡಮ್. ನನಗಿದೆಲ್ಲ ತುಂಬಾ ಹೊಸ್ತು. ನಂಗೂ ಅಷ್ಟೇ. ಯಾಕೆ 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 ಏನಾಯ್ತು ಏನಾಯ್ತು? ಪೊಲೀಸವ್ರು ಬಂದ್ರು ಅಂದ್ಕೊಂಡೆ. ನಾನ್ ಖಾತೆ ಕಂದಾಯ ಮಾಡಿದ್ದು ಇಲ್ಲಿಗಲ್ ಪ್ರಾಪರ್ಟಿಗೆ ಅಂತ ಆಮೇಲೆ ಗೊತ್ತಾಯ್ತು ಮೇಡಮ್. ಮೇಡಮ್ ಬೆಳಗ್ಗೆ 6 ಏಳ್ತಾಳೆ, ಮೊಬೈಲ್ ನ ಚಾರ್ಜ್ ಹಾಕ್ಬಿಟ್ಟು ತಿರ್ಗಾ ಮಲ್ಕೋತಾಳೆ, ಬಾಗ್ಲು ತೆಗ್ದಿದ್ರು ಕಾಲಿಂಗ್ ಬೆಲ್ ಹೊಡಿತಾಳೆ ಮೇಡಮ್. ನೋಡ್ಕೊಂಡ್ಬಿಡ್ತೀನಿ ರಂಗಣ್ಣ ಫ್ಯಾನ್. ದೇವ್ರಿಗೆ ಹರಕೆ ಕಟ್ಕೊಳ್ಳೋದ್ ಇವಳು, ಕೆಂಡ ತುಳ್ಸೋದ್ ನನ್ನ ಕೈಲಿ. ಗಂಡ್ಮಗುನೆ ಬೇಕು ಅಂತಾಳಲ್ಲ ನಿಮ್ಮಮ್ಮ, ತುಳಿಬೇಕಪ್ಪ. ಮೇಡಮ್, ಮೊನ್ನೆ ನನ್ನ ಮಗಳ ಮಗು ಲೆಟರ್ ಮಾಡ್ಕೊಂಡ್ಬಿಟ್ಟಿತ್ತು, ಸ್ವಲ್ಪ ತೊಳೆದು ಬಿಡಮ್ಮ ಅಂತಂದ್ರೆ ಕಬಾಬ್ ಕಲ್ಸಿರೋ ಖಾರದ ಕೈಯಲ್ಲಿ ಕುಂಡಿ ತೊಳೆದಿದ್ದಾಳೆ ಮೇಡಮ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಕುಂಡಿ ಕಪ್ಪ ಐಸ್ ಕ್ರೀಮ್ ಸವರಿದೀವಿ ಉರಿ ಕಮ್ಮಿ ಮಾಡಕ್ಕೆ. ವೆನಿಲಾನ ಸ್ಟ್ರಾಬೆರಿನ ಬಟರ್ ಸ್ಕಾಚ್? ಅದೇ ದ್ವೇಷ ಇಟ್ಕೊಂಡು ನಮ್ಮ ಅಕ್ಕನ ಮಗುಗೆ ಇವ್ರೇನ್ ಮಾಡಿದಾರೆ ಕೇಳಿ. ನಾನು ಹೇಳ್ತೀನಿ, ಆಕ್ಚುಲಿ ಅದು ನಮ್ಮಮ್ಮ ಲೆಫ್ಟ್ ಹ್ಯಾಂಡ್ ಗೆ ರಿಂಗ್ ಹಾಕಿದ್ದಾರೆ, ಚೂರ್ ಮೊಂಡಾಗಿದೆ, ಫಾಸ್ಟ್ ಪ್ರೊಸೆಸಿಂಗ್ ಅಲ್ಲಿ ಲೈಟ್ ಆಗಿ ಕುಂಡಿ ತರ್ಚ್ಕೊಂಡು ಎರ್ಕೊಂಡು ಬಂದ್ಬಿಟ್ಟಿದೆ. ಇದರಿಂದ ಯಾವುದೇ ತರ ದುರುದ್ದೇಶ ಇರಲಿಲ್ಲ, ಮಗು ಸರಿಯಾಗಿ ಕೂತಿರಲಿಲ್ಲ ಅಷ್ಟೇ. ಗೊತ್ತಾಯ್ತೇನೆ, ಕಲ್ಚರ್ಲೆಸ್ ಕಮಂಗೆ. ಅಯ್ಯೋ, ನಿನ್ ಬಾಯ್ಗ್ಲ ಕೋಳೆ. ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು. ಇವಳ ಸೇವೆ ಯಾವಳು ಮಾಡ್ತಾಳೆ? ಏಯ್, ಕೂತ್ಕೊಳೆ ಕೂತ್ಕೊಳೆ ಸಾಕು, ಮಾಡನ್ ಮೆಟಕ್ಲಾಡಿ. ಗೌರಿ ಹಬ್ಬಕ್ಕೆ ಒಂದು ಬಾಗ್ನನ್ನು ಕೊಡಕ್ ಯೋಗ್ಯತೆ ಇಲ್ದಿರೋ ಫ್ಯಾಮಿಲಿ ನಿಮ್ದು? ಅಯ್ಯೋ, ಸಗಣಿ ಪಾಚಿ ಮೋರಿ ಮುಸ್ರೆ ಕೊಚ್ಚೆ ಮುತ್ತಾಳೆ ನಿನ್ ಮೂಗಿಗೆ, ಹೆಳಿಕಾಯಿ ಉಪ್ಪು ಕೆಚುರ್ಕ ನಿನ್ ಕಂಡಿ ಪೆಪ್ಪರ್ ಪುಡಿ ಉದುರ್ಸ ಒಂದೇ ಅಟ್ಟೆ ನೀನ್ ಹೊಕ್ಕೊಳಗ ನೀನ್ ಚಾಪೆ ಸುತ್ತ ನೀನ್ ಹೆಣ ನಾಯಿ ತಿನ್ನ ಕೇತು ಸಾಡೆ ಸತ್ಕಂದ್ರೆ ಚಪ್ಪರ್ ಉಸುದಾಳೆ. ಎಣ್ಣೆ ಏನು 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 ಅಯ್ಯೋ.
ಸಾಯಿಸಿ ಬಿಟ್ರ ಮೇಡಮ್. ಹತ್ತು ನಿಮಿಷ ಇವ್ರಗಳ ಕಾಟಿ ತಡ್ಕೊಳಕಾಗ್ತೀನಿ. ಹಾರ್ಟ್ ಅಟ್ಯಾಕ್ ಸತ್ತೇ ಹೋದ. ಒಂದೂವರೆ ವರ್ಷದಿಂದ ತಡ್ಕೊಂಡಿದ್ದೀನಿ ಮೇಡಮ್ ಇವ್ರಗಳ ಕಾಟನ. ಇವ್ರದ ಬಿಪಿ, ಶುಗರ್, ಆತ್ಮ, ಕಾಲರ, ಜಾಂಡಿಸ್, ರೇಬಿಸ್, ಕೊರೋನಾ, ಕ್ಯಾನ್ಸರ್ ಎಲ್ಲ ಬಂದ್ಬಿಡುತ್ತೆ ಮೇಡಮ್, ಎಲ್ಲ ಬಂದ್ಬಿಡುತ್ತೆ. ಮದುವೆ ಆಗಿ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ಮೇಡಮ್, ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಮೇಡಮ್ 100 ಫೋನ್ ಮಾಡಿ ವಯಸ್ಸಳ ಕರೆಸಿ, ಇವರಿಬ್ರಿಗೂ ಜೀವಾವಧಿ ಶಿಕ್ಷೆ ಕೊಡಿಸಿ. 14 ವರ್ಷ ಆದ್ರೂ ನನ್ನ ನೆಮ್ಮದಿಯಾಗಿರೋ ತರ ಮಾಡಿ ಮೇಡಮ್. 14 ವರ್ಷ ಆದ್ರೂ ನನ್ನ ನೆಮ್ಮದಿಯಾಗಿರೋ ತರ ಮಾಡಿ. ನೀವು ಕಾಲಲ್ಲಿ ತೋರಿಸಿದ್ ನನ್ ಕೈಯಲ್ಲಿ ಮಾಡ್ತೀನಿ ಪ್ಲೀಸ್. ಹೀಗೆಲ್ಲ ವಿನೋದ ಇಲ್ಲ ನೋಡ, ಬರಲಿ. ನಾವಿಬ್ರು ಇನ್ನು 7 ಜನ್ಮ ಹಾಲು ಜೇನು ತರ ಇರ್ತೀವಿ ಕಡು, ಏನಾದ್ರೂ ಮಾಡು. 14 ವರ್ಷ ಅಷ್ಟೇ ತಾನೇ ಟೈಮ್ ಪಾಸ್ ಮಾಡ್ಕೊಂಡಿದ್ಬಿಟ್ಟು ಹೋಗಿ ಬರ್ರಿ. ನಿನ್ ಕಾಲ್ ಮುಗಿತಿ ನಂಗೆಲ್ಲ ಮಾಡ್ಬೇಡ್ರಿ ತಮ್ಮಯ್ಯ ಕಡು. ಇನ್ಮೇಲೆ ಜಗಳ ಆಡಲ್ಲ, ಮುಚ್ಕೊಂಡು ಸುಮ್ನಿರ್ತೀವಿ ಅಂತ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ. ಅಲ್ಲ ಅದು ನೋಟ್ರಿ ಆಗೈತೆ, ಬಾಲಗಿಲ ಬಿಚ್ಬೇಡ್ರಿ ಮಾಡ್ರಿ. ಓಡ್ರಿ ಮನೆಗೆ ಓಡ್ರಿ. ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಮೇಡಮ್. ಓ ಎಂತ ಐಡಿಯಾ ಕೊಟ್ರಿ ಸರ್? ಐಡಿಯಾ ನಂದಲ್ಲ, ಮತ್ತೆ ಡೈರೆಕ್ಟ್